ಕಠಾರಿ ಸುಂದರಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಾವು ಮಾತಾಡ್ತಾ ಇದ್ದೀವಿ ಸಿನಿಮಾ ಬಗ್ಗೆ ಮಾತಾಡೋಕ್ಕೆ ಮುಂಚೆ ಉಪೇಂದ್ರ ಮತ್ತು ಅವರ ಆಕ್ಟ್ರೆಸ್ ಹೆಸರೇನು ಸರ್? ಅಂಬಿಕಾದಲ್ಲಿ ಇದ್ದಾರಲ್ಲ ನಯನ, ನಯನ ಅವ್ರ ಮಧ್ಯೆ ಒಂದು ಸಾಂಗ್ ಇದೆ ನೋಡ್ಕೊಂಬರೋಣ ಸರ್. ಹಾಗಾದ್ರೆ ಬನ್ನಿ ಅಂಬಿಕಾ ಹಾಡನ್ನು ನೋಡ್ಕೊಂಬರೋಣ. ತುಂಬಾ ಚೆನ್ನಾಗಿ ಮಾಡಿದಾರೆ ಉಪ್ಪಿಯವರು ಇದರಲ್ಲಿ. ಅವರು ಮಾಡಿದ್ರು अंबिका छलितालेनु अंबिका अंबिका बिसिमाड़ेया अंबिका नीन भले भले डेंजर कणा नान थल थल थंडर कणा आसे अरणिसु वंडर कणा नंगु होसा थरा चली इदु अंबिका छलितालेनु अंबिका अंबिका इन सल हाक्चुअली ना अर्ध के चेक या नम आत्मीय आत्मीय स्न मंजूर नम हलो हलो नमस्कार सर. नमस्कार सर. नम जो निम्म आत्मीय स्न मुनिरत्न उपेन्द्रवर मत रम्या मैडम सो और तुम खुशील अदे कारण मुख्यवाद रम्यारु नम कटारी उपेन्द्र आ चित्र निर्मापक नम मुनिरत्न स्न गौरम्मा नंतर उपेन्द्र रम्या कॉम्बिनेशन सूपर हिट डबल हिट आगली चित्र नूर दिन ओडि यशस्वी आगली आ शील्ड नम पच्चोडली या सिनेमा नोड़े तुम्बा चना मुनिरत्न अस्ट अद्दूरी तरह सेट हाकिदारे रम्या अंत बॉम्बे देवलोक कन्या कन्या का निजवा मानवन उपयोग्र अपने अस्ट अद्भुत चित्र चिंत मुक्का भाग चित्र नोड़ी तुम्बा खुशी को हृदयपूर्वक हरस्तनी आ सिनेमा सूपर हिट आगते एरने कन्नड़ चित्रंगदल्ली याव चित्र क्वालिटी बरल अंत इवत्तिन प्रेक्षक योचने कटारी वीर वो गाड़ इन रीति हेच्चु कट कन्नड़ बंद्रे परभाषे नमल्ली नम मुंदे निजवा प्रेक्षक तोर्ता अद्भुतवा सिनेमा यह वर्ष उपेन्द्र नन गुड सिनेमु अद्भुत सिनेमु यशस्वी सकते तक बैयत नोड़ जन के एंटरटेनमेंट खुशी एला को मूलक मंजु नमेंगे गॉड फादर तर स्वल्प मुंदक हाकदीरा मंजु तपको जो तक बेरे जन बेरे तक मुनि तक मंगलोर कॉर्ट पति केस बिड्सकोंबर के सर मंगलवार अल सिनेमा रिलीज आगुत्ते स्नेहितरु समाधान मण मंजु स्वल्प स्वल्प हद्नैदु दिन मुंचे बंदिद्रे निमगे बहळ हेल्प आगिरोदु अन्सुत्ते अल्ल यारो बंदिद्रल्ल स्टोरी नंदु अंत ऐन मडबहुदु सर कथे नमगे दिन बेळग कथे हेळोरु बर्तारे ಅವರ ಯಾವುದೋ ಕತೆ ಇಟ್ಕೊಂಡು ನಾವು ಕತೆ ಹೇಳಿದೆ ಅಂತ ಹೇಳ್ತಾರೆ ಅದನ್ನೇ ಒಂದು ಉರಿಯತ್ತ ಸರ್ ಏನು ಮಾಡಕಾಗಲ್ಲ
ಇದು ಬಣ್ಣ ಲೋಕದ ಪ್ರಪಂಚ ಅಂತ ಗೊತ್ತಲ್ಲ ಅದೇ ಒಂದಿನ ಇಬ್ರು ಇದ್ದಾಗಿರೋರು ಇವತ್ತು ಫ್ರೆಂಡ್ಸ್ ಆಗಿ ಬಿಟ್ಟಿದ್ದಾರೆ ಇವ್ರ ಜೊತೆ ಕೋಟಿಗೆ ಹೋಗ್ತಾ ಇದ್ದಾರೆ ಅದೇ ಅದೇ ಮಂಜು ಈಗ ಮಂಜು ಅವರೇ ಇಷ್ಟು ದಿನ ನಿಮಗೆ ವಾರ್ ನಡೀತಾ ಇತ್ತು ಕತ್ತಿ ಗುರಾಣಿ ಹಿಡ್ಕೊಂಡು ಜಗಳ ಆಡ್ತಾ ಇದ್ರಿ ಈಗ ಏನ್ ಚೇಂಜ್ ಆಗ್ಬಿಡ್ತೀಂಗ ನಿಮ್ದು ಏನ್ ಅರ್ಥ ಆಗ್ತಾ ಇಲ್ಲ ನಮಗೆ ಇಲ್ಲ ಸರ್ ನಮಗೆ ರಾತ್ರಿ ದೇವಲೋಕದ ಕನ್ಯೆ ರಮ್ಯಾ ಬಂದಿಳಿದ್ರ ಕತ್ತಲ್ಲಿ ಅದಕ್ಕೆ ಬಂದು ದಯವಿಟ್ಟು ಮಾನವ ನಿನ್ನ ಮೂಡ್ ನ ಚೇಂಜ್ ಮಾಡ್ಕೋ ಅದಕ್ಕೆ ರಾತ್ರಿ ಆ ಮೂಡ್ ಇದು ಮಾಡ್ಬಿಟ್ಟು ಹೋಗಿದ್ದಾರೆ ಅಲ್ಲ ನಾವು ಆಕ್ಚುಲಿ ಅಲ್ಲ ನಾನು ಆಕ್ಚುಲಿ ಇವರು ಮುನಿರತ್ನ ಅವ್ರನ್ನ ಮಾತ್ರ ಆಕ್ಟರ್ ಮಾಡ್ಬೇಕು ಅನ್ಕೊಂಡಿದ್ದೆ ನೀವು ಕೂಡ ಆಕ್ಟರ್ ಆಗ್ಬೋದು ಅಲ್ಲ ಇಲ್ಲೂ ಇಲ್ಲೂ ಮಂಜು ಅವರೇ ನೀವ್ ಮಾಡ್ರದ್ದು ಅದೇ 26ನೇ ಟೇಕ್ ಓಕೆ ಮಾಡಿ ಎಲ್ಲ ಊರಿಗೆ ಹೋಗ್ತಾ ಇದ್ದೀರಾ 4ನೇ ಟೇಕ್ ಓಕೆ ಆಗಿದ್ರೆ ಇಷ್ಟು ಉದ್ದ ಹೇಳ್ತಾ ಇರ್ಲಿಲ್ಲ ಇದು ಮಂಜು ಅವ್ರೆ ನಮ್ ಪ್ರೀಮಿಯರ್ ಗೆ ನೀವೇ ಫಸ್ಟ್ ಗೆಸ್ಟ್ ಚೀಫ್ ಗೆಸ್ಟ್ ಅವರು ನಮ್ ಇದಕ್ಕೆ ಮಂಜು ಹಲೋ ಕೆ ಮಂಜು ಪ್ಲೀಸ್ ಕ್ಯಾನ್ ಯು ಬ್ರಿಂಗ್ ಎ ಆರ್ ರೆಹಮಾನ್ ಆಲ್ಸೋ ಫಾರ್ ಮೈ ಪ್ರೀಮಿಯರ್ ಹೇಳಿ ಇನ್ನೊಂದ್ಸಲ ಕ್ಯಾನ್ ಯು ಪ್ಲೀಸ್ Can you please bring A.R. Rahman also for my premiere? Number, huh? Allala. Manju, are you? Can you not understand what I'm saying? ನಾನು ಕೇಳಿಸ್ತಾ ಇಲ್ಲ ಕರೆಕ್ಟಾಗಿ ನಾನು ಕನ್ನಡದಲ್ಲಿ ಮಾತಾಡೋ ಕೇಳುತ್ತೆ ಸರ್ ನಾನು ಊಟಿಲಿ ಕಾನ್ವೆಂಟ್ ಅಲ್ಲಿ ಓದಿಲ್ಲ ನಾನು ಕಾರ್ಪೊರೇಷನ್ ಸ್ಕೂಲ್ ಅಲ್ಲಿ ಓದಿದ್ದು ಬಟ್ ಎಲ್ಲ ಪಾರ್ಟಿಗಳಲ್ಲಿ ನೀವೇ ಇರ್ತೀರಾ ಮಂಜು ಅವರೇ ಸುಮ್ನೆ ತಮಾಷೆಗೆ ಮುನಿ ಅಂಕಲ್ ಹೇಳಿದ್ರು ನಿಮ್ನ ರೇಗಿಸೋದಿಕ್ಕೆ ಹೌದೌದು ಅವೆಲ್ಲ ಅವರೇ ಮಾಡೋದು ನನಗೆ ಗೊತ್ತು ನಿರ್ದೇಶಕರು ಅಲ್ಲೇ ಅವರೇ ಗೊತ್ತಿಲ್ಲ ಮುನಿಯರ್ ಇವೆಲ್ಲ ಆಟ ಆಡ್ತಾರೆ ಪಾಪ ಯಾಕಂದ್ರೆ ಅವ್ರ ಹೆಸರು ಮುನೇಶ್ವರ ಅಂತ ಎಸ್ ಮಂಜು ಧನ್ಯವಾದ ನಮ್ಮ ಜೊತೆ ಮಾತಾಡೋದಕ್ಕಾಗಿ ಒಳ್ಳೇದಾಗಲಿ ನಿಮ್ಮ ಚಿತ್ರಕ್ಕೂ ಕೂಡ ಕಠಾರಿ ವೀರ ಶತದಿನೋತ್ಸವ ಅದಾಗಿ 25 ದಿನ ಆದ ನಂತರ ನಿಮ್ಮ ಚಿತ್ರ ಶತದಿನೋತ್ಸವ ಹಾಗಾಗಲಿ ಅಲ್ವೇನ್ ಸರ್ ಸರ್ ಒಳ್ಳೇದಾಗಿ ಥ್ಯಾಂಕ್ ಯು ವೆರಿ ಮಚ್ ಮಂಜು ನಮ್ಮ ಜೊತೆ ಮಾತಾಡೋದಕ್ಕಾಗಿ ಕೆ ಮಂಜು ಸೊ ಹೀಗೆ ಟ್ವಿಸ್ಟ್ ಕಾನಿಮೆ ಟ್ವಿಸ್ಟ್ ಈ ಥರ ಚೇಂಜ್ ಆಗಕ್ಕೆ ಏನು ಕಾರಣ ಸರ್ ನೀವು ಸರ್ ಮೊನ್ನೆ ನಾನು ಚೇಂಬರಲ್ಲಿ ಒಂದು ಲೆಟ್ರ್ ಕೊಟ್ಟೆ ಓಕೆ ಇನ್ನು ಮುಂದೆ ಅವ್ರ ದಾರಿ ಅವ್ರದ್ದು ನಮ್ಮ ದಾರಿ ನಂದು ಸರ್ ಅದು ಮುಂಚೆನೇ ಹೇಳಿದ್ರಿ ಸರ್ ನೀವು ಇದು ಲಾಸ್ಟ್ ಫೈನಲ್ ಮೊನ್ನೆ ಒಂದು ಟಿವಿನಲ್ಲಿ ಕುಂತಿರುವಾಗ ಲೈವ್ ನಡೆಯೋ ಟೈಮಲ್ಲಿ ಒಳಗೆ ನಿಜವಾದ ಮುಖ್ಯ ಕಾರಣ ಅಂತ ಹೇಳ್ಬೇಕಂದ್ರೆ ನಮ್ಮ ಪ್ರಸಾದ್ ಅವರು ಡಿಸ್ಟ್ರಿಬ್ಯೂಟರ್ ಏನಂದ್ರೆ ಸ್ಟಾರ್ಟ್ ಆದಾಗಿಂದ ಅವ್ರಿಗೆ ಗೊತ್ತಿಲ್ಲ ಏನೊಂದು 2-3 ಸತಿ ಅವ್ರ ಹೆಸರು ಬಂದ್ಬಿಡ್ತು ಆಕ್ಚುಲಿ ಪಾಪ ಅವ್ರ ಇದಕ್ಕೆ ಸಂಬಂಧ ಇಲ್ಲ ಅವ್ರ ಆ ಸಿನಿಮಾ ತಗೊಂಡಿದ್ದಾರೆ ಅವರೇ ರಿಲೀಸ್ ಮಾಡ್ಬೇಕು ಅಂತಿದ್ದಾರೆ ನನ್ನ ಹತ್ರ ಒಂದೆರಡು ಸತಿ ಕೇಳಿದ್ರು ಸರ್ ಸಾಲ್ವ್ ಮಾಡ್ಬಿಡಿ ಹೆಂಗಾರ ಸರ್ ಸಾಲ್ವ್ ಮಾಡೋದೇನಿದೆ ಅವ್ರವ್ರು ಮಾತಾಡ್ಬೇಕು ನಾವು ಯಾರು ನಾವು ಮಾತಾಡ್ತೀನಿ ಹೊಟ್ಟೋಗ್ತೀರಿ ಇಬ್ರು ಅಂತ ಹೇಳಿದ್ದಕ್ಕೆ ಒಂದು ಮೊನ್ನೆ ಇವ್ರು ಮಾತಾಡ್ತಾ ಇದ್ರು ಪ್ರಸಾದ್ ಅವ್ರು ಇರೋ ಬಂದ್ರ ಮೇಲೆ ಇದೆಲ್ಲ ಸ್ಟಾರ್ಟ್ ಆಯ್ತು ಅವ್ರು ಕೂಡ ಅವ್ರಿಗೆ ಭಾಳ ಹಾಳಾಗೋಗಿದ್ದು ಇಲ್ಲ ಇಲ್ಲ ಪಾಪ ನಿಜವಾಗ್ಲೂ ಅವರು ಹೇಳಿದ್ರೆ ಸರ್ ನಮ್ಮ ಹೆಸರೆಲ್ಲ ಬರಬಾರ್ದು ಯಾಕೆಂದ್ರೆ ಬಿಕಾಸ್ ಅವ್ರು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಬಂದಿದ್ದಾರೆ ಒಳ್ಳೆ ಇವಾಗ ಕನ್ನಡ ಚಿತ್ರರಂಗದಲ್ಲಿ ಬಯರ್ಸ್ ಇಲ್ಲ ಬಯರ್ಸ್ ಇಲ್ಲ ಅಂತಾರೆ ಇವತ್ತಿಗೆ ಅವ್ರು ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದಾರೆ ಕನ್ನಡ ಚಿತ್ರಗಳು ತಗೊಂತಾ ಇದ್ದಾರೆ ಅವ್ರದ್ದೇ ಒಂದು ಸ್ಟ್ರಾಟಜಿ ಇಟ್ಕೊಂಡು ರಿಲೀಸ್ ಮಾಡ್ತಾ ಇದ್ದಾರೆ ತುಂಬ ಗ್ರೇಟ್ ವಿಷಯ ಅದು ಸೊ ಅವರು ನನಗೆ ಫೋನ್ ಮಾಡಿದ್ರು ಸರ್ ಏನಾರ ಮಾಡಿ ನೀವು ಇದು ಮಾಡಿ ಮಂಜೂರ ಹತ್ರ ಮಾಡಿ ಇಲ್ಲ ನಾನು ಮಾತಾಡ್ತೀನಿ ಯಾಕಂದ್ರೆ ನಾನು ರಿಲೀಸ್ ಮಾಡ್ತಿರೋ ನಾನು ರಿಸ್ಕ್ ತೊಗೊಳಕ್ಕೆ ರೆಡಿ ಹೆಂಗಾರ ಮಾಡಿ ನಾನು ಇದನ್ನು ಇದು ಮಾಡ್ತೀನಿ ಅಂತ ಇವತ್ತು ಅವ್ರು ಇದು ಮಾಡಿ ಅವ್ರು ನಿಂತ್ಕೊಂಡು ಇದನ್ನು ಕ್ಲಿಯರ್ ಮಾಡ್ತಿದ್ದೆ ಮಂಜು ಮನವೊಲಿಸಿರೋದು ಪ್ರಸಾದ್ ಪ್ರಸಾದ್ ಅವರು ಸೊ ಹೀಗಾಗಿ ಒಟ್ಟಿನಲ್ಲಿ ಯಾಕಂದ್ರೆ ಅವರೇ ಡಿಸ್ಟ್ರಿಬ್ಯೂಟರ್ ಆಗಿರೋದ್ರಿಂದ ಅವರೇ ಇದು ಇದು ಮಾಡ್ತಿರೋ ರಿಲೀಸ್ ಮಾಡ್ತಿರೋದ್ರಿಂದ ನಾನು ರಿಸ್ಕ್ ತೊಗೊಂತೀನಪ್ಪ ನೀವು ಯಾವ್ದು ತರ ಕೆಡಿಸ್ಕೊಂಬಿಡಿ ಅಂತ ಅವ್ರಿಗೆ ಓಕೆ ಅಂದ್ರೆ ಪೋಸ್ಟ್ಪೋನ್ ಆಗಿರೋದಕ್ಕೆ ಮಂಜುಗೆ ಏನು ಬೇಜಾರಿಲ್ಲ ಅವ್ರ ಮಾತುಗಳಲ್ಲಿ ಫಿಲಮ್ ಆಲ್ರೆಡಿ ಅವರು ಡಿಸ್ಟ್ರಿಬ್ಯೂಟರ್ ಅವರೇ ಅದೇ ಪ್ರಸಾದ್ ಓಕೆ ಓಕೆ ಡಿಸಿಷನ್ ಏನೇ ತೊಗೋಬೇಕು ಅಂದ್ರೆ ಪ್ರಸಾದೇ ತೊಗೋಬೇಕು ಓಕೆ ಓಕೆ ಅದು ಮಂಜು ತೊಗೊಳಕ್ಕೆ ಬರ ಕರೆಕ್ಟ್ ಯಾಕಂದ್ರೆ ಸಿನಿಮಾ ಅವ್ರು ಹ್ಯಾಂಡ್ ಓವರ್ ಮಾಡಿದ್ರು ಈಗ ನಾವು ಮತ್ತೊಂದ್ಸಲ ಹಾಡನ್ನು ನೋಡ್ಕೊಳ್ಳೋಣ ಸರ್ ನಮಗೆ ಅಂಬಿಕಾ ಇವ್ರಿಗೆ ಸೀಕ್ರೆಟ್ ಆಗಿ ಅವ್ರಿಗೆ ತುಂಬಾ ಇಷ್ಟ ಆಗ್ಬಿಟ್ಟಿದೆ ಅಂಬಿಕಾ ಅಲ್ಲ ನೀವು ಯುವರ್ ಎಂಜಾಯಿಂಗ್ ನನಗೆ ಅದೇ ಐ ವಾಂಟ್ ಟು ಸೀ ದಟ್ ಇನ್ ಬೋತ್ ಆಫ್ ಯುವರ್ ಎಂಜಾಯ್ ಓ ಐ ಲವ್ ದಿ ಸಾಂಗ್ ಸೊ ಈಗ ಮತ್ತೊಂದ್ಸಲ ನಾವು ಅಂಬಿಕಾ ಹಾಡನ್ನು ಆಪಲ್ ಬಿಟ್ಟಿಲ್ಲ ಅಲ್ಲ ನಿಮ್ಮ ಇದೆಯಾ ಫುಲ್ ಕೊಟ್ಟಿದ್ದಾರೆ ಸೊ ಫುಲ್ ಹಾಡನ್ನ ದಯವಿಟ್ಟು ಆಪಲ್ ಕೊಟ್ಟಿದ್ದೀವಿ ದಯವಿಟ್ಟು ಆಪಲ್ ಸೀ ಹಾಡನ್ನ ದಯವಿಟ್ಟು ಮತ್ತೊಂದ್ಸಲ ಪ್ರಸಾರ ಮಾಡಿ ಈಗ ನೋಡೋಣ ನಾವು ಅಂಬಿಕಾ ಹಾಡನ್ನ ಎಕ್ಸ್ಪ್ರೆಷನ್
ಅಂಬಿಕಾ ಚಳಿತಾಳೆನು ಅಂಬಿಕಾ ಅಂಬಿಕಾ ಬಿಸಿ ಮಾಡೆಯ ಅಂಬಿಕಾ ನೀನು ಭಲೆ ಭಲೆ ಡೇಂಜರ್ ಕಣ ನಾನು ಥಳ ಥಳ ಥಂಡರ್ ಕಣ ಆಸೆ ಅರಳಿಸು ವಂಡರ್ ಕಣ ನಂಗು ಹೊಸ ಥರ ಚಳಿ ಇದು ಅಂಬಿಕಾ ಈ ಸಾಂಗ್ ಅಲ್ಲಿ ಪ್ರಿಯಾಂಕ ಅವ್ರು ಮಾಡಿದ್ರೆ ತುಂಬಾ ಚೆನ್ನಾಗಿರ್ತದೆ ನನ್ನ ಅಭಿಪ್ರಾಯ. ಉಪೇಂದ್ರ ರಿಯಾಕ್ಷನ್ ಅದಕ್ಕೆ ರಿಯಾಕ್ಷನ್ ಕೇಳಿ ಯಾಕಂದ್ರೆ ನಾನು ಮಾಡ್ಬೇಕು ಅಂದ್ರೆ ರಮ್ಯ ನಾನು ಮಾತಾಡ್ತೀನಿ ರಿಯಲಿ ಒಂದು ಪ್ರಿಯಾಂಕಾ ಮತ್ತೆ ಇವ್ರದ್ದು ಕಾಂಬಿನೇಷನ್ ಹಿಟ್ ಕಪಲ್ ಯು ನೋ ಅಂಡ್ ಈ ಸಾಂಗ್ ಐ ರಿಯಲಿ ಲೈಕ್ ದಿಸ್ ಸಾಂಗ್ ಪ್ರಿಯಾಂಕರ್ ಮಾಡಿದ್ರೆ ಇನ್ನು ಚೆನ್ನಾಗಿರ್ತಾ ಇತ್ತು ಕೆಮಿಸ್ಟ್ರಿ ವರ್ಕ್ಔಟ್ ಆಗ್ತಾ ಇತ್ತು ಅಲ್ಲಿ ಬಟ್ ಈಗಲೂ ಕೂಡ ಕೆಮಿಸ್ಟ್ರಿ ವರ್ಕ್ಔಟ್ ಆಗಿದೆ ಅಲ್ವಾ ಚೆನ್ನಾಗಿ ಮಾಡಿದರು ಪಿ ಪಾಪ ಕಷ್ಟಪಟ್ಟು ಮಾಡಿದರ ಸಾಂಗ್ನ ಬಟ್ ಇಟ್ಸ್ ಫನ್. ನೀವಿದ್ರಾ ಶೂಟಿಂಗ್ ಟೈಮಲ್ಲಿ ಇರಲಿಲ್ಲ ನಾನು ಇರಲಿಲ್ಲ ಜಾರ್ಡನ್ ನೀವಿದ್ರಾ ಇಲ್ಲ ನಾನು ನಿಮಗೆ ಇನ್ನೊಂದು ವಿಷಯ ಗೊತ್ತಾ ಪ್ರಿಯಾಂಕರ್ ಅವ್ರ ಜೊತೆನೆ ಇದ್ರು ಜಾರ್ಡನ್ ಅಲ್ಲಿ ಹಾ ಕರೆಕ್ಟ್ ಈ ಹಾಡ್ ಮಾಡುವಾಗ ಅದಕ್ಕೆ ಸ್ಟಿಫ್ ಆದ್ರ ಅಂತ ಮುನಿ ಅಂಕಲ್ ನಿಮ್ದು ಏನು ಅಭಿಪ್ರಾಯ ಅದು ಇವ್ರು ಮಾಡಿರೋದಕ್ಕ ಅವ್ರು ಹೇಗೆ ಸೆಲೆಕ್ಟ್ ಆದ್ರು ಸರ್ ನಯನ ಈಗ ಅದೆಲ್ಲ ಬೇಕಾ ಬೇಡವಾ ಬೇಡ ಸರ್ ಓಕೆ ನಾವು ಚಿಕ್ಕದೊಂದು ಬ್ರೇಕ್ ತಗೋಣ ಬ್ರೇಕ್ ನಂತರ ಇನ್ನೂ ಒಂದು ಹಾಡಿದೆ ನಂಗೆ ತುಂಬ ಇಷ್ಟ ಆಗಿರೋ ಹಾಡುಗಳಲ್ಲಿ ಎರಡು ಒಂದು ಇವ್ರದ್ದು ಪಾರಿಜಾತ ಸೂಪರ್ ಸೂಪರ್ ಇನ್ನೊಂದು ಧಕ್ ಧಕ್ ಅಂತ ಒಂದು ಎಲ್ಲ ಸಾಂಗು ಚೆನ್ನಾಗಿ ಅಲ್ಲ ಅಫ್ಕೋರ್ಸ್ ಅದರಲ್ಲಿ ಎರಡು ನಂಗೆ ತುಂಬ ಇಷ್ಟ ಇನ್ನೊಂದು ಒಂದು ಯಮಲೋಕದಲ್ಲಿ ಇನ್ನೊಂದು ಸಾಂಗ್ ಇದೆ ಎಲ್ಲ ಸಾಂಗ್ ಇಂದ ಚೆನ್ನಾಗಿ ನಾನು ಅದನ್ನ ಅದ್ರ ಬಗ್ಗೆ ಮಾತಾಡ್ಬೇಕಾಗಿದೆ ಅದನ್ನ ಲಿರಿಕ್ಸ್ ಉಪೇಂದ್ರ ತುಂಬಾ ಚೆನ್ನಾಗಿ ಬರೆದಿದ್ದಾರೆ ಆಮೇಲೆ ಪ್ರಿಯದರ್ಶಿನಿ ಅಂತ ನನಗೆ ಗೊತ್ತಿಲ್ಲ ಅವ್ರು ಎಷ್ಟು ಚೆನ್ನಾಗಿ ಹಾಡಿದ್ದಾರೆ ಅಂತಂದ್ರೆ ಆ ಊಲಲ್ಲ ಊಲಲ್ಲ ಅದೊಂದು ಎಕ್ಸ್ಪ್ರೆಷನ್ ಇದೆಯಲ್ಲ ಬ್ಯೂಟಿಫುಲ್ ಸೊ ಚಿಕ್ಕದೊಂದು ಬ್ರೇಕ್ ನಂತರ ಎಲ್ಲ ವಿಚಾರಗಳನ್ನ ಮಾತಾಡೋಣ.